ಮತ್ತೊಮ್ಮೆ ಎಲ್ಲರೂ ಹೇಳೋಣ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಒಂದು ಯೋಗ ಕಾರ್ಯಕ್ರಮವನ್ನ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲರೂ ನನ್ನ ಜೊತೆ ಮಾಡ್ಬೋದು. ಇಲ್ಲಿ ಕುಳಿತುಕೊಂಡಿರುವಂತ ಎಲ್ಲ ಆಡಿಯನ್ಸ್ ಸಹ ನನ್ನ ಜೊತೆನೆ ಪ್ರೇಯರ್ ಅನ್ನ ಮಾಡೋಣ. ಯಾವುದೇ ಒಂದು ಶುಭ ಸಮಾರಂಭ ಅಥವಾ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ಲಿಕ್ಕೆ ಮುಂಚೆ ಮೂರು ಓಂಕಾರ ಮತ್ತು ಒಂದು ಧ್ಯಾನ ಮಂತ್ರದಿಂದ ಪ್ರಾರಂಭಿಸಿದ್ರೆ ಮನಸ್ಸು ಹಾಗೂ ದೇಹ ಸಮಾಧಾನವಾಗಿರೋದಕ್ಕೆ ಮತ್ತು ಶಾಂತವಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಈ ಒಂದು ಪ್ರಯತ್ನ ಮಾಡೋಣ. ಎಲ್ಲ ನೀರ್ವಾಗಿ ಕೂತ್ಕೊಳ್ಳಿ, ಬೆನ್ನು ಕುತ್ತಿಗೆ ನೀರ್ವಾಗಿ ಕೂತ್ಕೊಳ್ಳಿ. ಆದಷ್ಟು ಎಲ್ಲ ಮುಂದೆ ಬಂದ್ಬಿಡಿ. ಎರಡು ಕೈಗಳನ್ನ ನಮಸ್ಕಾರ ಮುದ್ರದಲ್ಲಿ ಇಟ್ಕೊಳ್ಳಿ. ಎರಡು ಕೈ ಜೋಡಿಸಿ ಎದೆಯ ಮುಂಭಾಗದಲ್ಲಿ ಇಟ್ಕೋಬೇಕು. ಕೈ ನೇರವಾಗಿರ್ಬೇಕು. ಹೀಗೆ ಎಲ್ಲ ಇಟ್ಕೊಳ್ಳೋಂಗಿಲ್ಲ. ಕಣ್ಮುಚ್ಚಿ ದೀರ್ಘವಾದ ಉಸಿರಾಟವಿರಲಿ. ನಿಧಾನವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಹೊರ ಹಾಕ್ಬೇಕು. ಮನಸ್ಸು ದೇಹವನ್ನ ಈ ದಿನದ ಯೋಗಾಭ್ಯಾಸ ಕಡೆಗೆ ಗಮನ ಹರಿಸಿ ಮೊದಲಿಗೆ ಮೂರು ಓಂಕಾರವನ್ನ ಪಠಿಸೋಣ. ದೀರ್ಘವಾಗಿ ಶ್ವಾಸವನ್ನ ತಗೊಂಡು ಓಂಕಾರವನ್ನ ಉಚ್ಚರಿಸಿ. ಮಹರ್ಷಿ ಪತಂಜಲಿಗೆ ನಮಿಸೋಣ. ಯೋಗೀನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಶಾಂತಿ ಶಾಂತಿ ಶಾಂತಿ. ಭೂ ನಮನ. ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ಕೈಗಳನ್ನ ಕಣ್ಗಳಿಗೆ ತಾಗಿಸಿ. ಪಾಮಿಂಗ್ ಅಂತ ಕರಿತೀವಿ. ಕೈಗಳಿಂದ ಉಂಟಾದಂತ ಬಿಸಿ ಹಬೆಯನ್ನ ಕಣ್ಗಳಿಗೆ ತಾಗಿಸ್ಬೇಕು. ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ ಕಣ್ತೆರೆದು ಮುಂದಕ್ಕೆ ನೋಡಿ. ಥ್ಯಾಂಕ್ ಯು. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಪ್ರತಿಯೊಂದು ಆಸನ ಇಲ್ಲಿ ಹೇಳ್ಕೊಡ್ತಾ ಇರೋದು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು. ಸಹಜವಾಗಿ ಇವಾಗ ನಮ್ಮೆಲ್ಲರಿಗೂ ಕಾಣಿಸ್ಕೊಳ್ತಾ ಇರೋದು ಅಂದ್ರೆ 30 ವರ್ಷ ಆದ ನಂತರ ಎಲ್ಲರೂ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಹೋಗಿ ಹೋಗ್ತೀವಿ. ಶುಗರ್ ಇದೆಯಾ ಅನ್ನೋದು ಫಸ್ಟ್ ಡೌಟ್ ಬರುತ್ತೆ. ಯಾಕೋ ನಾನು ಶುಗರ್ ಜಾಸ್ತಿ ತಿಂತಾ ಇದ್ದೀನಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಕುತೂಹಲ ಅಥವಾ ಡೌಟ್ ಬಂದೇ ಬರುತ್ತೆ, ನನಗೂ ಇದೆಯಾ ಇಲ್ವಾ ಅನ್ನೋದೊಂದು ಡೌಟ್ ಇರುತ್ತೆ. ಸೊ ಈ ಶುಗರ್ ಕಾಯಿಲೆಗೆ ಅಂತಾನೆ ಕೆಲವೊಂದು ವ್ಯಾಯಾಮ ಯೋಗಾಭ್ಯಾಸ ಇದೆ. ಅದು ಎಲ್ಲರೂ ಸಹ ಮಾಡ್ಬೋದು. ಶುಗರ್ ಬರ್ತೇ ಇರೋದಕ್ಕೂ ಮಾಡ್ಬೋದು, ಶುಗರ್ ಬಂದಿರೋರು ಸಹ ಮಾಡ್ಬೋದು. ಶುಗರ್ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಯೋಗಾಭ್ಯಾಸ ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಿ ಶುಗರ್ ಜೊತೆಗೆ ನಾವು ಒಬೇಸಿಟಿ ಅಂತ ಹೇಳ್ತೀವಿ, ಓವರ್ ವೈಟ್, ತೂಕ ಕಡಿಮೆ ಆಗೋದನ್ನು ಇನ್ ಕಾಂಬಿನೇಷನ್ ಮಾಡಿ ಮಾಡಿಸ್ತಾ ಇದ್ವಿ. ಯಾಕಂದ್ರೆ ಶುಗರ್ ಕಾಯಿಲೆ ಇದ್ದವರು ದಪ್ಪ ಇದ್ದೇ ಇರ್ತಾರೆ. ಮಾಮೂಲಿ ದಪ್ಪಕ್ಕಿರೋರಿಗೆ ಶುಗರ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಒಬೆಸಿಟಿ ಮತ್ತೆ ಡಯಾಬಿಟೀಸ್ ಇರೋ ಈ ತರ ಕಾಯಿಲೆದವರಿಗೆ ಇಲ್ಲೊಂದು ಯೋಗಾಭ್ಯಾಸದ ಒಂದು ಅಭ್ಯಾಸಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ಳೋರು ಬರ್ಕೊಂಡು ನೋಟ್ ಮಾಡ್ಬೋದು, ಇಲ್ಲ ನಮ್ಮ ಜೊತೆ ಮಾಡ್ತೀನಿ ಅಂದ್ರೆ ನೀವು ಸಹ ಇಲ್ಲಿ ಬಂದ್ ಮಾಡ್ಬೋದು, ಇಲ್ಲ ಕೂತ್ ಕಡೆನೆ ಎಷ್ಟು ಸಾಧ್ಯನೋ ಅಷ್ಟು ಅಭ್ಯಾಸ ಮಾಡ್ಕೋಬಹುದು. ಸೊ ಎಲ್ರು ಇವಾಗ ಯೋಗಾಭ್ಯಾಸವನ್ನ ಪ್ರಾರಂಭಿಸೋಣ. ಮೊದಲಿಗೆ ವ್ಯಾಯಾಮ ಯಾವುದೇ ಮಾಡ್ಲಿಕ್ಕೆ ಮುಂಚೆ, ಯೋಗಾಭ್ಯಾಸ ಮಾಡೋದಕ್ಕಿಂತ ಮುಂಚೆ ನಾನು ಹೊಸಬ್ಳು, ನಾನು ಹೇಗೆ ಮಾಡೋದು ಅಂತ ನಿಮ್ಗೆಲ್ಲರಿಗೂ ಅನಿಸ್ತಾ ಇರುತ್ತೆ. ಡೈರೆಕ್ಟಾಗಿ ನಾನು ಯೋಗ ಮಾಡೋಕ್ಕಾಗಲ್ಲ, ಕೈಕಾಲು ತಿರುಗಿಸೋಕ್ಕಾಗೋದಿಲ್ಲ ಅಂತ ಹೇಳಿ. ಸೊ ಆಗ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಶಿಥಿಲೀಕರಣ ವ್ಯಾಯಾಮ ಅಂತ ಮಾಡ್ತೀವಿ. ಶಿಥಿಲಿ ಅಂದರೆ ಲೂಸನಿಂಗ್, ಜಾಯಿಂಟ್ಸು ಮಸಲ್ಸು ಬಾಡಿನ ಸ್ವಲ್ಪ ವಾರ್ಮಪ್ ಮಾಡ್ಕೊಳ್ಳೋ ಹಾಗೆ, ಸ್ವಲ್ಪ ಅದನ್ನ ಸಡಿಲಗೊಳಿಸೋ ಅಂತ ಕೆಲವೊಂದು ವ್ಯಾಯಾಮ ಕ್ರಿಯೆಗಳಿರುತ್ತೆ, ಅದನ್ನ ನಾವು ಮೊದಲಿಗೆಯಲ್ಲಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಮಾಡೋಕ್ಕಾಗೋರು ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಇದು ಸಾಧಾರಣವಾಗಿ ಎಲ್ಲರೂ ಮಾಡಕ್ ಆಗೋ ಅಂತದನ್ನೇ ಇಲ್ಲಿ ಮಾಡುವಂತ.
ಒಂದು ಪಾರ್ಟ್ ಅನ್ನ ಇದು ಕುತ್ತಿಗೆ ಅಂತ ಹೇಳಿ. ಈ ಕುತ್ತಿಗೆಗೆ ಕೆಲವೊಂದು ಸಡಿಲವಾಗುವಂತ ವ್ಯಾಯಾಮವನ್ನ ಮಾಡೋಣ. ಅದಕ್ಕೆ ನಾವು ನೆಕ್ ರೊಟೇಷನ್ ಅಂತ ಅಥವಾ ನೆಕ್ ಮೂವ್ಮೆಂಟ್ಸ್, ನೆಕ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಎಲ್ರು ಇದನ್ನ ಆರಾಮಾಗಿ ಮಾಡ್ಬೋದು, ಕೂತ್ಕೊಂಡು ಸಹ ಮಾಡ್ಬೋದು, ನಿಂತ್ಕೊಂಡು ಸಹ ಮಾಡ್ಬೋದು. ಕಾಲನ್ನ ಸ್ವಲ್ಪ ಅಗಲವಾಗಿ ಇಟ್ಕೊಂಡು ನಿಂತ್ಕೊಳ್ಳಿ, ಅದರಿಂದ ನಿಮ್ಗೆ ಏನಾಗುತ್ತೆ ಬೇಸ್ ಅಥವಾ ಬಾಡಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಇಲ್ಲಿಂದ ಏನ್ ಮಾಡ್ಬೇಕು, ಕೈಯಿಂದ ಕಟ್ಕೊಂಡಿದ್ರೆ ಒಳ್ಳೇದು. ನಿಮ್ಮ ಕುತ್ತಿಗೆಯನ್ನ ಎಡಗಡೆಗೆ ಬಾಗಿಸ್ಬೇಕು, ಲೆಫ್ಟ್ ಸೈಡ್ಗೆ ಬಾಗಿಸಿ. ಕಿವಿ ಭುಜವನ್ನ ತಾಕ್ಬೇಕು, ಓಕೆ, ಭುಜ ಮೇಲೆ ಬಿಡಿ. ಆದಷ್ಟು ಕಿವಿನ ತಾಗಿಸಿ, ಇಲ್ಲಾಗುವಂತ ಸೆಳೆತವನ್ನ ಸ್ವಲ್ಪ ಹಾಗೆ ಗಮನಿಸಿ. ಆಮೇಲೆ ನಿಧಾನವಾಗಿ ಮೇಲಕ್ ಬಂದು ಮತ್ತೆ ಇನ್ನೊಂದ್ ಕಡೆಗೆ ಮಾಡ್ಕೋಬಹುದು. ಹಾಗೆ ಲೆಫ್ಟ್ ಸೈಡ್ ನಿಧಾನಕ್ಕೆ ಮೇಲಕ್ ಬನ್ನಿ, ಸೆಳೆತವನ್ನ ಕುತ್ತಿಗೆನಾಗುವಂತ ಸೆಳೆತವನ್ನ ಗಮನಿಸ್ತಾ ಇರ್ಬೇಕು. ಹಾಗೆ ನಿಧಾನಕ್ಕೆ ಮೇಲೆ ಬಂದು ಒಂದು 3-4 ಬಾರಿ ಮಾಡ್ತಾ ಹೋಗ್ಬೋದು. ದಿನ ಕಳೆದಂತೆ ಈ ಒಂದು ರೌಂಡ್ಸ್ ಅನ್ನ ಇನ್ನು ಇನ್ಕ್ರೀಸ್ ಮಾಡ್ತಾ ಇರ್ಬೋದು. ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ಸ್ಟಾಪ್, ನೀರ ಬನ್ನಿ. ಆಮೇಲೆ ಹಿಂದಕ್ಕೆ ಮತ್ತೆ ಮುಂದಕ್ಕೆ, ಕುತ್ತಿಗೆಯನ್ನ ಹಿಂದೆ ಹಾಗೆ ಮುಂದೆ. ಹಿಂದಕ್ಕೆ ಹೋಗುವಾಗ ಉಸಿರನ್ನ ಹಾಗೆ ಗಮನಿಸ್ಬೇಕು, ಮುಂದೆ ಬರ್ತ ಉಸಿರನ್ನ ಬಿಡ್ಬೇಕು. ಉಸಿರನ್ನ ಎಳ್ಕೊಳ್ತಾ ಹಿಂದಕ್ಕೆ ಕುತ್ತಿಗೆ ಬಾಗಿಸಿ, ಹಾಗೆ ಉಸಿರನ್ನ ಬಿಡ್ತಾ ಕುತ್ತಿಗೆಯನ್ನ ಮುಂದಕ್ಕೆ ಬಾಗಿಸ್ಬೇಕು. ಇದೇ ರೀತಿ ಸುಮಾರು 3-5 ಬಾರಿ ನೀವು ಮಾಡ್ಬೋದು. ಇದಕ್ಕೆ ನೆಕ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಇದಾದ ನಂತರ ನಾವೀಗ ನೆಕ್ ರೊಟೇಷನ್ ಮಾಡ್ಬೇಕು. ಕುತ್ತಿಗೆಯಲ್ಲಿ ಇನ್ನಷ್ಟು ಮೂವ್ಮೆಂಟ್ಸ್ ಸಹ ಸಾಧ್ಯ ಇದೆ. ಹೇಗೆ ರೊಟೇಷನ್ ಅನ್ನೋದು ನೋಡ್ಕೊಳ್ಳಿ. ಕುತ್ತಿಗೆ ಮೊದಲಿಗೆ ಗದ್ದ, ನಿಮ್ಮ ಗಲ್ಲ ಏನಿದೆ ಚಿನ್ ಅನ್ನೋದು ಎದೆ ಭಾಗಕ್ಕೆ ತಾಕ್ಬೇಕು. ಇಲ್ಲಿಂದ ಲೆಫ್ಟ್ ಬ್ಯಾಕ್ ರೈಟ್ ಫ್ರಂಟ್, ಲೆಫ್ಟ್ ಬ್ಯಾಕ್ ರೈಟ್ ಫ್ರಂಟ್, ಹಾಗೆ ಒಂದು ಕಡೆಯಿಂದ ನಿಧಾನವಾಗಿ ಕುತ್ತಿಗೆಯನ್ನ ದೇಹಕ್ಕೆ ತಾಗಿಸುತ್ತಾ ಸುತ್ತುವರಿತಾ ಹೋಗ್ಬೇಕು. ಇಲ್ಲಿಂದ ಉಲ್ಟ, ಈಗ ಬಲಗಡೆಯಿಂದ ಹಿಂದಕ್ಕೆ ಎಡ ಹಾಗೂ ಕೆಳಗೆ, ಬಲ ಹಿಂದೆ ಎಡ ಕೆಳಗೆ, ಬಲ ಹಿಂದೆ ಎಡ ಕೆಳಗೆ, ಬಲ ಹಿಂದೆ ಎಡ ಕೆಳಗೆ. ಹೀಗೆ ನಿಧಾನವಾಗಿ ಅಭ್ಯಾಸವನ್ನ 5 ಬಾರಿ ಡೈಲಿ ಮಾಡ್ತಾ ಇತ್ತು ಅಂದ್ರೆ ಸ್ವಲ್ಪ ನೆಕ್ಕಿರೋಂಥ ಸ್ಟಿಫ್ನೆಸ್, ಪೇನ್ ಇದೆಲ್ಲ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಎದ್ದ ಕೂಡಲೇ ಸ್ವಲ್ಪ ಕುತ್ತಿಗೆ ಇಟ್ಕೊಂಡಿರೋದ್ರ ಸ್ಟಿಫ್ನೆಸ್ ಸಾಮಾನ್ಯವಾಗಿ ಕಾಣುತ್ತೆ. ಈ ಒಂದು ತೊಂದರೆಯನ್ನ ನಿಭಾಯಿಸೋದಕ್ಕೆ ಈ ಒಂದು ಸಿಂಪಲ್ ಮೂವ್ಮೆಂಟ್ಸ್, ನೆಕ್ ಮೂವ್ಮೆಂಟ್ಸ್ ಅನ್ನ ನೀವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ಗೆ ಕುತ್ತಿಗೆ ಆದ ನಂತರ ನಮ್ಗೆ ಭುಜಗಳಿರುತ್ತೆ. ಸೊ ಭುಜಗಳಿಗೂ ನಾವು ವ್ಯಾಯಾಮ ಮಾಡಿಸ್ಬೇಕು. ಹೇಗೆ ಭುಜಕ್ಕೆ ವ್ಯಾಯಾಮ ಮಾಡಿಸೋದು ಅಂದ್ರೆ, ಕೈಯನ್ನ ಭುಜದ ಮೇಲೆ ಹೀಗಿಟ್ಕೊಳ್ಳಿ, ಎರಡು ಕೈಯನ್ನ ಎರಡು ಭುಜದ ಮೇಲೆ ಹೀಗಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈಯನ್ನ ಮುಂದಕ್ಕೆ ತನ್ನಿ, ಉಸಿರು ತಗೊಳ್ತಾ ಕೈ ಮುಂದಕ್ಕೆ, ಉಸಿರು ಬಿಡ್ತಾ ಕೈ ಹಿಂದಕ್ಕೆ. ನೋಡಿ, ಒಂದು ದೊಡ್ಡ ಸರ್ಕಲ್ ಮೊಣಕೈಯಿಂದ ಆಗ್ತಾ ಹೋಗ್ಬೇಕು. ಸೊ ಹೀಗೆ ಮಾಡ್ತಾ ಇತ್ತು ಅಂದ್ರೆ ಕುತ್ತಿಗೆ ಭುಜ ಮತ್ತೆ ಬೆನ್ನಿನ ಮೇಲ್ಬೆನ್ನಿನ ಭಾಗದ ಮೂಳೆಗಳೆಲ್ಲ ಸಡಿಲಗೊಳ್ತಾ ಹೋಗುತ್ತೆ, ಜಾಯಿಂಟ್ಸ್ ಎಲ್ಲ ಸಡಿಲಗೊಳ್ತಾ ಹೋಗುತ್ತೆ. ಸೊ ಇದನ್ನ 5 ಬಾರಿ ಮಾಡ್ಬೇಕು. ಈಗ ಉಲ್ಟಾ ಮಾಡಿ, ಯಾವುದೇ ಎಕ್ಸಸೈಸ್ ಮಾಡ್ದಾದ್ಮೇಲೆ ಸೀದಾ ಒಂದ್ಸರಿ ಉಲ್ಟಾ ಒಂದ್ಸರಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡ್ಬೇಕು. ಮಾಡುವಾಗ ಮೂಮೆಂಟ್ಸ್ ಜೊತೆಗೆ ಉಸಿರಾಟದ ಕಡೆ ಸಹ ಗಮನ ಇರ್ಬೇಕು. ಓಕೆ, ಸ್ಲೋ ಆಗಿ ಮಾಡಿ, ಫಾಸ್ಟ್ ಆಗಿ ಮಾಡೋದಕ್ಕೆ ಇದು ಜಿಮ್ ಆಗ್ಲಿ ಎಕ್ಸಸೈಸ್ ಆಗ್ಲಿ ಇಲ್ಲ. ಯೋಗ ದೃಷ್ಟಿನಲ್ಲಿ ನಮ್ಮ ಶ್ವಾಸಕ್ಕೆ ಅಥವಾ ನಮ್ಮ ಉಸಿರಾಟಕ್ಕೆ ಬಹಳಷ್ಟು ಗಮನ ಕೊಡ್ತಾ ಇರ್ತೀವಿ. ಮೂಮೆಂಟ್ಸ್ ಜೊತೆಗೆ ಉಸಿರನ್ನ ಸೇರಿಸಿ ಮಾಡುವಂತ ಕ್ರಿಯೆಗೆ ಯೋಗ ಅಂತ ಹೇಳ್ತೀವಿ ನಾವು. ಸೊ ಇದು ಶೋಲ್ಡರ್ ಮೂಮೆಂಟ್ಸ್ ಆಯ್ತು. ಸೊ ಇದು ಮಾಡಿದಾಗ ಸ್ವಲ್ಪ ಫ್ರೀ ಅನಿಸ್ತು, ಕೈ ಅನಿಸ್ತಾ ಇಲ್ವಾ? ಸೊ ಇನ್ನು ಕೈ ಆದ್ಮೇಲೆ ನಮ್ಗೆ ಮೊಣಕೈ ಇದೆ, ಮುಷ್ಟಿ ಇದೆ, ಕೈಗಳು ಬೆರಳುಗಳಿದೆ. ಸೊ ಇದಕ್ಕೂ ನಾವು ಸ್ವಲ್ಪ ವ್ಯಾಯಾಮನ ಕೊಡ್ಬೋದು. ಸಿಂಪಲ್ ಮೂಮೆಂಟ್ಸ್ ನಲ್ಲಿ ನಾವು ಇವತ್ತು ಇಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಕೈಯನ್ನ ನೇರವಾಗಿ ಇಟ್ಕೊಳ್ಳಿ, ಮೊಣಕೈನ ಮಡಚಿ, ಮುಷ್ಟಿ ಕಟ್ಟಿ, ಬಿಡುವಾಗ ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ಬಿಡಿ, ಉಸಿರು ಬಿಡಿ, ಉಸಿರು ಬಿಡಿ, ಉಸಿರು ಬಿಡಿ, ಉಸಿರು ಬಿಡಿ. ಹಾಗೆ ನಮ್ಮ ರಿಸ್ಟ್ ಜಾಯಿಂಟ್ಸ್ಗೂ ಸಹ ಮೂಮೆಂಟ್ಸ್ ಕೊಡ್ಬೋದು. ಈ ತರ ಸರ್ಕಲ್ ಕ್ಲಾಕ್ ವೈಸ್ 5 ರೌಂಡ್ಸ್, ಹಾಗೆ ಆಂಟಿ ಕ್ಲಾಕ್ ವೈಸ್ 5 ರೌಂಡ್ಸ್ ಮಾಡ್ತಾ ಹೋಗ್ಬೋದು. ಈ ತರ ಮಾಡೋದ್ರಿಂದ ತಲೆ, ಕುತ್ತಿಗೆ, ಭುಜ ಹಾಗೂ ಕೈಗಳಿಗೆ ಒಂದು ಸಡಿಲತೆ ಸಿಗ್ತಾ ಹೋಗುತ್ತೆ. ಇನ್ನು ನಾವು
ಬೆನ್ನಿನ ಮೂಳೆಗಳಿಗೆ ಸ್ವಲ್ಪ ನಿಂತು ಮಾಡುವಂತ ಸ್ಟ್ರೆಚಿಂಗ್ ಅಥವಾ ಎಕ್ಸಸೈಸಸ್ ನ ಮಾಡ್ಕೋಬಹುದು. ಕಾಲನ್ನ ಸ್ವಲ್ಪ ಅಗ್ಲ ಇಟ್ಟು ನಿಂತ್ಕೊಳ್ಳಿ. ನಿಮ್ಮ ದೇಹವನ್ನ ಬಲಗಡೆಗೆ ತಿರುಗಿಸ್ಕೊಳ್ಳಿ. ಕಾಲು ಇದ್ದ ಜಾಗದಲ್ಲಿ ಇರಲಿ. ಓಕೆ, ಎರಡು ಕೈಗಳನ್ನ ಉಸಿರತ್ತ ಉಸಿರು ತಗೊಳ್ತಾ ಕೈಯನ್ನ ಮೇಲೆ ಕೆತ್ತಬೇಕು. ಹಾಗೆ ಉಸಿರು ಬಿಡ್ತಾ ಕೈಯನ್ನ ಕೆಳಗೆ ಇಳಿಸ್ಬೇಕು. ಕೈ ಮೇಲೆ ಕೆತ್ತದಾಗ ಹಿಂದೆಗಡೆ ಬೆನ್ನಿನಲ್ಲಿ ಒಂದು ಬಾಗೋ ತರ ಮಾಡಿದಾಗ ಒಂದು ಸ್ಟ್ರೆಚಸ್ ಉಂಟಾಗುತ್ತೆ. ಸೊ ಅದನ್ನ ಗಮನಿಸ್ಬೇಕು, ಆ ಸೆಳೆತವನ್ನ ಗಮನಿಸ್ತಾ ಹೋಗ್ಬೇಕು. ಇದಕ್ಕೆ ಸ್ಪೈನಲ್ ಸ್ಟ್ರೆಚಸ್ ಅಂತ ನಾವು ಹೇಳ್ತೀವಿ. ಮತ್ತೆ ಎಡಗಡೆ ಮಾಡಿ, ಲೆಫ್ಟ್ ಸೈಡ್, ಎಡ ಮತ್ತೆ ಬಲಗಡೆಗೆ ನಿಧಾನವಾಗಿ ಒಂದೆರಡರಿಂದ ಮೂರು ಬಾರಿ ಅಭ್ಯಾಸವನ್ನ ಮಾಡ್ಬೇಕಾಗತ್ತೆ. ಆಗ್ತಾ ಇದೆಯಾ ಮಾಡಕ್ಕೆ? ಓಕೆ, ಗುಡ್, ವೆರಿ ಗುಡ್. ಆಮೇಲೆ ಇನ್ನು ನಮ್ಮ ಸೊಂಟ ಮತ್ತೆ ಬೊಜ್ಜನ್ನ ಕರಗಿಸ್ಲಿಕ್ಕೂ ಕೆಲವೊಂದು ವ್ಯಾಯಾಮ ಇದೆ. ಸಿಂಪಲ್ ಆಗಿ ಕಾಲ ಅಗಲವಾಗೇ ಇರಲಿ. ಟ್ವಿಸ್ಟ್ ಮಾಡ್ಬೇಕು ಎಡಗಡೆಗೆ ಮತ್ತೆ ಬಲಗಡೆಗೆ, ಹಿಂದಕ್ಕೆ ನೋಡ್ತಾ ಇರ್ಬೇಕು. ಈ ಒಂದು ಸಣ್ಣ ತರದ ಒಂದು ಮೂಮೆಂಟ್ಸ್ ಮಾಡೋದ್ರಿಂದ ಹೊಟ್ಟೆಯ ಭಾಗದಲ್ಲಿರುವಂತ ಎಲ್ಲ ಫ್ಯಾಟ್ಗೆ ಅಥವಾ ನಿಮ್ಮ ಮಸಲ್ಸ್ಗೆ ಅಸಹಾಯ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಕ್ಟೀಸ್ ಏನು ಅಂತ ಹೇಳಿದ್ರೆ, ಇವಾಗ ಸೊಂಟ ಭಾಗದವರೆಗೂ ಮಾಡಿದೀವಿ, ಇನ್ನು ನಮ್ಮ ಮೊಣಕಾಲಿಗೆ ಮಾಡ್ಬೇಕು. ಕಾಲು, ಎಲ್ಲ ಕಾಲು ನೋವಿರೋರು ಸಹ ಇದನ್ನ ಮಾಡ್ಬೋದು. ಇದನ್ನ ಡೈಲಿ ಮಾಡ್ತಾ ಬನ್ನಿ, ಡೆಫಿನೆಟ್ ಆಗಿ ನಿಮ್ಮ ಕಾಲು ನೋವಿನಲ್ಲಿ ಸ್ವಲ್ಪ ಆದ್ರೂ ಚೇಂಜಸ್ ಬರುತ್ತೆ. ಸ್ವಲ್ಪ ಮುಂದಕ್ಕೆ ಬಾಗಿ ಎರಡೂ ಕೈಗಳನ್ನ ಮೊಣಕಾಲ್ ಮೇಲೆ ಇಟ್ಕೊಳ್ಳಿ. ಕಾಲನ್ನ ರೊಟೇಟ್ ಮಾಡಿ, ಮೊಣಕಾಲಿನ ಚಿಪ್ಪನ್ನ ಸ್ವಲ್ಪ ಹೀಗೆ ರೊಟೇಷನ್ ಕೊಡ್ಬೇಕು. ಓಕೆ, ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ. ಯಾಕಂದ್ರೆ ಫಾಸ್ಟ್ ಆಗಿ ಮಾಡೋದೇನು ಇಲ್ಲ ಇಲ್ಲಿ. ನಿಧಾನಕ್ಕೆ ಗಮನಿಸ್ತಾ ನಿಮ್ಮ ಬಾಡಿನಲ್ಲಿ ಆಗುವಂತ ಮೂಮೆಂಟ್ಸ್ ಅನ್ನ ಗಮನಿಸ್ತಾ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ನೀ ಜಾಯಿಂಟ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಒಂದ್ ಸರಿ ಬಲಗಡೆ, ಒಂದ್ ಸರಿ ಎಡಗಡೆಗೆ ಮಾಡ್ಕೋಬಹುದು. ಇಲ್ಲ, ಐದ್ ಸರಿ ಬಲಗಡೆ ಮಾಡಿ ಐದ್ ಸರಿ ಎಡಗಡೆಯಿಂದ ಸುತ್ತುವರಿಸ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಸ್ಟೆಪ್ಸ್, ಆಂಕಲ್ಸ್. ನಮ್ಮ ಇಡೀ ದೇಹದ ಭಾರ ಯಾವಾಗ್ಲೂ ಮೊಣಕಾಲು ಮತ್ತೆ ಆಂಕಲ್ಸ್ ಅಂತ ನಾವೇನಂತೀವಿ ಅದ್ರ ಮೇಲೆ ಬಂದಿರುತ್ತೆ. ಇದಕ್ಕೂ ಸ್ವಲ್ಪ ವ್ಯಾಯಾಮವನ್ನ ಮಾಡ್ಬೋದು. ಕಾಲನ ಮೇಲೆ ಕೆತ್ತಿ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ ರೊಟೇಷನ್ ಕೊಡಿ. 1, 2, 3, 4, 5, 6, 7, 8, 9, 10 ಉಲ್ಟಾ ಕೂತ್ಕೊಂಡು ಸಹ ಮಾಡ್ಬೋದು. 1, 2, 3, 4, 5, 6, 7, 8, 9, 10 ಹಾಗೆ ಇನ್ನೊಂದು ಕಾಲಲ್ಲಿ ಮಾಡ್ಬಿಡೋಣ. ಅಪ್ ಡೌನ್, 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 ಅಪ್ ಡೌನ್. ಒಬ್ಬ ರೊಟೇಷನ್. 1, 2, 3, 4, 5, 6, 7, 8, 9, 10 ಉಲ್ಟಾ. 1, 2, 3, 4, 5, 6, 7, 8, 9, 10 ಥ್ಯಾಂಕ್ ಯು. ಈಗ ಲಾಸ್ಟ್, ಇಡೀ ದೇಹವನ್ನ ಒಂದೇ ಒಂದು ವ್ಯಾಯಾಮದಲ್ಲಿ ಸ್ಟ್ರೆಚ್ ಮಾಡುವಂಥದ್ದು. ಸಾಮಾನ್ಯವಾಗಿ ನಿಮ್ಗೆ ಜಾಸ್ತಿ ನಿಂತು ಕೆಲಸ ಮಾಡುವಾಗ ಕಾಲು ನೋವು ಬರುತ್ತೆ, ಓಡಾಡುವಾಗ ಕಾಲು ನೋವು ಬರುತ್ತೆ, ಬಸ್ ಜರ್ನಿ ಆದ್ಮೇಲೆ ಕಾಲು ನೋವು ಬರುತ್ತೆ. ಸೊ ಈ ಒಂದು ಇದಕ್ಕೆ ಸಿಂಪಲ್ ಆಗ ಒಂದು ಎಕ್ಸಸೈಸ್ ಇದೆ. ಏನು ಅಂದ್ರೆ ಟೋ ಸ್ಟ್ಯಾಂಡಿಂಗ್ ಅಂತ. ನಿಮ್ಮ ಕಾಲು ಬೆರಳುಗಳ ಮೇಲೆ ನಿಂತ್ಕೊಳ್ಳುವಂಥದ್ದು. ಸೊ ಕಾಲು ಬೆರಳುಗಳು ನಿಲ್ಲುವಾಗ ಹಾಗೆ ನಿಮ್ಮ ಕೈಗಳನ್ನು ಸಹ ಮೇಲಕ್ಕೆ ತಗೋಬೇಕು. ಉಸಿರನ್ನು ತಗೊಳ್ತಾ ಎರಡೂ ಕೈಯನ್ನ ಮೇಲೆ ಕೆತ್ತುತ್ತಾ ಹಾಗೆ ಕಾಲು ಬೆರಳುಗಳ ಮೇಲೆ ನಿಂತ್ಕೊಳ್ಳಿ. ಗೋಡೆ ಸಹಾಯದ ಮೇಲೆ ಮಾಡೋದ್ರಿಂದ ನೀವು ಸ್ವಲ್ಪ ಆರಾಮವಾಗಿ ಮಾಡ್ಬೋದು. ಕೌಂಟ್ ಕೊಡೋವರೆಗೂ ಹಾಗೆ ಇರಲಿ. 1, 2, 3, 4, 5 ಇನ್ನು ಅಪ್, ಇನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳಿ. 1, 2, 3, 4, 5 ಡೌನ್. ಉಸಿರು ಬಿಡ್ತಾ ನಿಧಾನವಾಗಿ ಕೈ ಮತ್ತೆ ಕಾಲುಗಳನ್ನ ಕೆಳಗಿಳಿಸ್ಬೇಕು. ಇನ್ನೊಮ್ಮೆ ಮಾಡೋಣ ಎಲ್ಲ. ಸೇಮ್, ಟೋ ಸ್ಟ್ಯಾಂಡಿಂಗ್. Raise your hands and heels. 1, 2, 3, 4, 5, 6, 7, 8, 9, 10 Very good. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕಾಲು ಮತ್ತು ಕೈಗಳನ್ನು ಕೆಳಗಿಳಿಸ್ಬೇಕಾಗತ್ತೆ. ಈಗ ಇಷ್ಟೊತ್ತು ನಾವು ಶಿಥಿಲೀಕರಣ ವ್ಯಾಯಾಮ ಅಥವಾ ಲೂಸನಿಂಗ್ ಎಕ್ಸಸೈಸಸ್ನ ಮಾಡಿರ್ತೇವೆ. ಈಗ ನಾವು ಒಂದೆರಡು ಕ್ಷಣ ವಿಶ್ರಾಂತಿಯನ್ನ ತಗೊಳ್ಳೋಣ. ಕೈ ಕಾಲುಗಳನ್ನು ಅಗಲಿಸಿ ನಿಂತ್ಕೊಂಡು ಕೈಯಿಂದ ಕಟ್ಕೊಂಡು ಕಣ್ಮುಚ್ಚಿ
ಒಂದು ಕ್ಷಣ ದೇಹದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನ ಗಮನಿಸ್ತಾ ಹೋಗ್ಬೇಕು. ಆಯಾಸ ಸುಸ್ತು ಏನಾದ್ರೂ ಆಗಿದ್ರೆ ಒಂದು ಸಾರಿ ದೀರ್ಘವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ ನಿಮ್ಗೆ ದೇಹ ಬಹಳ ಶಾಂತವಾಗುತ್ತೆ. ಇನ್ನು ಇವತ್ತಿನ ಮೇನ್ ಎಕ್ಸಸೈಸ್ ಅಥವಾ ಮೇನ್ ಯೋಗಾಭ್ಯಾಸವನ್ನ ಇವಾಗ ಇಲ್ಲಿ ನೀವು ನೋಡ್ಕೋಬಹುದು. ಇದಕ್ಕೆ ಆಗ್ಲೇ ಹೇಳ್ದಂಗೆ ಸಕ್ಕರೆ ಕಾಯಿಲೆ ಮತ್ತು ಬೊಜ್ಜನ್ನ ಕರಗಿಸ್ಲಿಕ್ಕೆ ಇರುವಂತ ಏಕೈಕ ರಾಮಬಾಣ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಅಂತ. ಸೂರ್ಯ ನಮಸ್ಕಾರ ಬಹುಶಃ ನೀವೆಲ್ಲರೂ ಕೇಳಿರ್ತೀರ. ಆದ್ರೆ ಸೂರ್ಯ ನಮಸ್ಕಾರ ಅಂತ ಹೇಳಿದ್ರೆ ಒಂದು 12 ಆಸನಗಳು ಆ ಸೂರ್ಯ ನಮಸ್ಕಾರ ಅನ್ನೋ ಒಂದು ಸೆಟ್ ನಲ್ಲಿ ಇರುತ್ತೆ. ಯಾಕೆ ಈ ಸೂರ್ಯ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟೊಂದು ಆಸನಗಳಿದೆ, ಒಂದು 3-4 ಲಕ್ಷದಷ್ಟು ಆಸನಗಳಿರುತ್ತೆ. ಪ್ರತಿಯೊಂದು ಜೀವಿ ಜೀವಂತ ಇರೋ ಶಕ್ತಿ ಭೂಮಿ ಮೇಲೆ ಏನಿದೆಯೋ ಅದರ ಎಲ್ಲ ಸ್ವರೂಪಗಳನ್ನು ನಾವು ಆಸನ ಅಂತ ಹೇಳಿ ಯೋಗಾಭ್ಯಾಸದಲ್ಲಿ ಕರಿತಾ ಹೋಗ್ತೀವಿ. ಬಟ್ ಅದಷ್ಟನ್ನು ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಒಂದು ಸ್ಮಾಲ್ ಪಾಕೆಟ್ ತರ ಒಂದು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇದು ಸೂರ್ಯ ನಮಸ್ಕಾರ. ಇದರಲ್ಲಿ ಕಂಟಿನ್ಯೂಸ್ ಆಗಿ 12 ಸ್ಟೆಪ್ಸ್ ಗಳಿರುತ್ತೆ. ಅದನ್ನು ನೀವು ಪ್ರತಿನಿತ್ಯ ಅಟ್ಲೀಸ್ಟ್ 12-20 times, 30 times ಮಾಡ್ತಾ ಹೋಗ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾಯಿಲೆ ಬರಲ್ಲ, ಬಂದಿರೋ ಕಾಯಿಲೆನೂ ಸಹ ದೂರ ಆಗಿ ಹೋಗುತ್ತೆ. ಸೊ ಅದು ಹೇಗೆ ಮಾಡೋದನ್ನ ಅನ್ನೋದನ್ನ ಈಗ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ಸ್ಥಿತಿ ಫಸ್ಟ್ ನೋಡ್ಕೊಳ್ಳಿ, ಇದು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ನಿಮ್ಗೆಲ್ಲ, ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರಾರ್ಥನೆಯಿಂದ ಯಾವಾಗ್ಲೂ ನಾವು ಸೂರ್ಯ ನಮಸ್ಕಾರವನ್ನ ಪ್ರಾರಂಭಿಸ್ತೀವಿ. ಎರಡು ಕೈಗಳನ್ನ ಜೋಡಿಸಿ ಇಟ್ಕೊಳ್ಳಿ. ಓಂ ಹಿರಣ್ಮಯೀನ ಪಾತ್ರೀನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ. ಎಷ್ಟು ಸಾಧ್ಯನೋ ಅಷ್ಟು ಮುಂದಕ್ಕೆ ಬಾಗಿರ್ಬೇಕು. ಈಗ ಥರ್ಡ್ ಸ್ಟೆಪ್, 3rd step ಅಂತ ಹೇಳಿದ್ರೆ ಏಕಪಾದ ಪ್ರಸರಣ. ಪ್ರಸರಣ ಅಂದ್ರೆ ಚಾಚುವಂತದ್ದು, ಏಕಪಾದ ಪ್ರಸರಣ ಆಸನ ಅಂತ ಕರಿತೀವಿ. ಇದು ನಿಮ್ಮ ತೊಡೆಗಳು ಮತ್ತೆ ಹೊಟ್ಟೆ ಭಾಗ, ಕಾಲ್ಗಳ ಹಿಂದೆ ಇರುವಂತ ನರಗಳು, ಇದಕ್ಕೆಲ್ಲಾನು ಸ್ಟ್ರೆಚಸ್ ಮಾಡೋದಕ್ಕೆ ಅಥವಾ ಒಂದು ಸಡಿಲತೆಯನ್ನ ಕೊಡೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. 3rd ದ್ವಿಪಾದ ಪ್ರಸರಣ ಆಸನ ಅಂದ್ರೆ ಎರಡೂ ಕಾಲನ್ನ ಹಿಂದಕ್ಕೆ ಚಾಚುವಂತದ್ದು. ಇದು ಒಂದು ದಂಡಾಸನ ಅಂತಾನು ಸಹ ಇದನ್ನ ಕರಿತೀವಿ. ದೃಷ್ಟಿ ಮುಂದಕ್ಕೆ ಇರ್ಬೇಕು, ಮುಂದಕ್ಕೆ ನೋಡ್ತಾ ಇರ್ಬೇಕು. ಆದಷ್ಟು ಆಸನಗಳನ್ನ ಮಾಡುವಾಗ ನಿಮ್ಮ ದೃಷ್ಟಿ ನೇರವಾಗಿರ್ಲಿ, ಇಲ್ಲ ಸಾಧ್ಯವಾದಷ್ಟು ಮೇಲ್ಗಡೆ ರೂಫ್ ಅನ್ನ ನೋಡ್ಲಿಕ್ಕೆ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ ಇರ್ಬೇಕು ಇಲ್ಲೆಲ್ಲಾನು. ನೆಕ್ಸ್ಟ್ ಸ್ಟೆಪ್ 5, ಶಶಂಕಾಸನ. ಶಶಂಕ ಅಂತ ಹೇಳಿದ್ರೆ ಒಂದು ಮೊಲದ ಆಕಾರದಲ್ಲಿ ಈ ಒಂದು ಆಸನ ಇರುತ್ತೆ. ಈ ಆಸನ ಅಸ್ತಮಾ ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ ಇರೋರಿಗೆ ಬಹಳಷ್ಟು ರಿಲ್ಯಾಕ್ಸೇಷನ್ ಕೊಡುತ್ತೆ, ಮತ್ತೆ ಬೆನ್ನಿನ ಭಾಗದ ತೊಂದರೆ ಇರೋರಿಗೂ ಅಷ್ಟೇ ವಿಶ್ರಾಂತಿಯನ್ನ ಕೊಡೋದಕ್ಕೆ ಈ ಶಶಂಕಾಸನ ಅನ್ನೋದನ್ನ ನಾವು ಇಲ್ಲಿ ಬಳಸ್ಕೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ 6, ಅಷ್ಟಾಂಗ ನಮಸ್ಕಾರಾಸನ. ಅಷ್ಟ ಅಂಗಗಳು ಅಂದ್ರೆ 8 ಅಂಗಗಳು ಭೂಮಿಯ ಮೇಲಕ್ಕೆ ತಾಗ್ತಾ ಇರ್ಬೇಕು. ಇಲ್ಲಿ ಹಣೆ, ನಿಮ್ಮ ಎದೆ ಭಾಗ, ಎರಡು ಕೈಗಳು, ಮತ್ತೆ ಮೊಣಕಾಲು, ಮತ್ತೆ ಕಾಲ್ಬೆರಳುಗಳು, ಹೊಟ್ಟೆಯನ್ನ ಒಳಗೆ ಎಳ್ಕೊಂಡು ಮೇಲಕ್ಕೆ ಎದ್ದಿರ್ಬೇಕು. ಸಾಧ್ಯವಾದಷ್ಟು ಹೊಟ್ಟೆ ಮತ್ತೆ ನಮ್ಮ ಪೂಷ್ಣಗಳು ಇಲ್ಲಿ ತಾಗೋ ಹಾಗೆ ಇರೋದಿಲ್ಲ. ಸೊ ಇದಕ್ಕೆ ನಾವು ಅಷ್ಟಾಂಗ ನಮಸ್ಕಾರ ಅಂತ ಕರಿತೀವಿ. ಸ್ಟೆಪ್ 7, ಊರ್ಧ್ವಮುಖ ಶ್ವಾನಾಸನ. ಊರ್ಧ್ವಮುಖ ಶ್ವಾನಾಸನ ಅಂದ್ರೆ ಉಸಿರನ್ನ ತಗೊಳ್ತಾ ಭುಜ ಹಾಗೂ ಎದೆ ಭಾಗವನ್ನ ಕೈಗಳ ಸಪೋರ್ಟಿಂದ ಮೇಲಕ್ಕೆತ್ತಿ ಹಿಂದಕ್ಕೆ ನೋಡ್ತಾ ಇರ್ಬೇಕು, ಇಲ್ಲ ಮೇಲೆ ಆಕಾಶವನ್ನ ನೋಡುವಂತ ಸ್ಥಿತಿಗೆ. ಅದಕ್ಕೆ ಭುಜಂಗಾಸನ ಮತ್ತೆ ಇಲ್ಲಿ ವೇರಿಯೇಷನ್ ಇರುತ್ತೆ. ಭುಜಂಗಾಸನದಲ್ಲಿ ಮೊಣಕಾಲುಗಳು ತಾಗಿರುತ್ತೆ, ಇಲ್ಲಿ ನಮ್ಗೆ ಮೊಣಕಾಲನ್ನು ಸಹ ಮೇಲಕ್ಕೆತ್ತಿ, ಕೈ ಬೆರಳುಗಳು ಮತ್ತೆ ಕಾಲ್ ಬೆರಳುಗಳು ಮಾತ್ರ ಭೂಮಿಯ ಮೇಲೆ ತಾಗಿರುತ್ತೆ. ಊರ್ಧ್ವಮುಖ ಶ್ವಾನಾಸನ. ಈಗ ಅಧೋಮುಖ ಶ್ವಾನಾಸನ. ನೆಕ್ಸ್ಟ್ 8, ಸ್ಟೆಪ್ 8 ಇದು. ಇದೊಂಥರ ಟ್ರಯಾಂಗಲ್ ಅಥವಾ ಪರ್ವತ ಆಕಾರದಲ್ಲಿರುತ್ತೆ, ಇದಕ್ಕೆ ಅಧೋಮುಖ ಶ್ವಾನಾಸನ ಅಂತ ಕರಿತೀವಿ. ನೆಕ್ಸ್ಟ್ಗೆ ಮತ್ತೆ ಸೇಮ್ ಸ್ಟೆಪ್ಸ್ ಕಂಟಿನ್ಯೂ ಆಗುತ್ತೆ. ಆಗ್ಲಿ ಏಕ್ ಬಂದು ಅದು ರಿವರ್ಸ್ ಆರ್ಡರ್ಲಿ, ಏಕಪಾದ ಪ್ರಸರಣ ಮತ್ತೆ ಪಾದಹಸ್ತಾಸನ, ಉತ್ತಾನಾಸನ ಅಥವಾ ಹಸ್ತ ಉತ್ತಾನಾಸನ, ಹಾಗೆ ನೆಕ್ಸ್ಟ್ ನಮಸ್ಕಾರಾಸನ. ಇಲ್ಲಿಗೆ ನಮ್ಮ 12 ಸ್ಟೆಪ್ಗಳು ಅಥವಾ 12 ಪ್ರೋಸೆಸ್ ಇರುವಂತ ಸೂರ್ಯ ನಮಸ್ಕಾರದ ಒಂದು ಸೆಟ್ಲ್ ಆಗಿ
ಆಗ್ಲಿ ಅನ್ನೋ ಒಂದು ಕಾರಣದಿಂದ ಈ ತರ ಒಂದು ಪ್ರೋಸೆಸ್ ಪ್ರಕಾರ ಹೇಳ್ಕೊಡ್ತಾ ಇದೀವಿ. ಈಗ ಮಾಡೋ ಅಂತ ಆಸನದ ಹೆಸರು ವಕ್ರಾಸನ ಅಂತ ಹೇಳಿ. ವಕ್ರ ಅಂತ ಹೇಳಿದ್ರೆ ಟ್ವಿಸ್ಟ್ ಅಂತ ಹೇಳಿ, ಒಂದು ಟ್ವಿಸ್ಟ್ ಆಗಿರುತ್ತೆ ದೇಹ, ಹೀಗೆ ಟರ್ನ್ ಆಗಿರುತ್ತೆ ಬಾಡಿಯ ಒಂದು ಮಸಲ್ಸ್ ಟ್ವಿಸ್ಟ್ ಆಗಿರೋಕೆ ಆಗಿರುತ್ತೆ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಹೊಟ್ಟೆ ಒಳಗಿರುವಂತ ಎಲ್ಲ ಅಂಗಗಳು ಒಂದ್ಸರಿ ಸ್ಪೀಸ್ ಆಗಿ ರಿಲ್ಯಾಕ್ಸ್ ಆಗುತ್ತೆ, ಅಂದ್ರೆ ಅಲ್ಲಿರುವಂತಹ ರಕ್ತ ಚಲನೆಯನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಕೆಲವು ಸರಿ ರಕ್ತ ಸಂಚಲನ ಸರಿ ಆಗ್ತಾ ಇರೋದಿಲ್ಲ ದೇಹದಲ್ಲಿ, ಆಗ ನಾವು ಈ ತರ ಒಂದು ಟ್ವಿಸ್ಟಿಂಗ್ ಆಸನ ಮಾಡಿದಾಗ ರಕ್ತ ಸಂಚಲನ ಸರಿಯಾಗಿ ನಮ್ಮ ಹೊಟ್ಟೆ ಭಾಗದಲ್ಲಿರುವ ಎಲ್ಲ ಅಂಗಾಂಗಗಳ ಕೆಲಸ ಕಾರ್ಯಗಳು ಏನು ಕೊರತೆ ಇದೆ ಸರಿಯಾಗಿ ಆಗೋಕೆ ಸಹಾಯ ಆಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲಿಗೆ ಬಲಗಾಲನ್ನ ಮಡಚಿ ಎಡ ಮೊಣಕಾಲಿನ ಪಕ್ಕದಲ್ಲಿ ಇಟ್ಕೊಳ್ತೀವಿ. ಸೊ ಆಮೇಲೆ ಬಲಗೈಯನ್ನ ಮೇಲಕ್ಕೆತ್ತಿ ಹಿಂದಕ್ಕೆ ಇಟ್ಕೊಳ್ತೀವಿ. ಯಾವ ಕಾಲ್ ಮಡಚಿರ್ತಿರೋ ಅದೇ ಕಾಲು ಅಂದ್ರೆ ಅದೇ ಕೈ ಹಿಂದಕ್ಕೆ ಹೋಗ್ಬೇಕು. ಇದು ಸಿಂಪಲ್ ಆಗೇನೆ ಇರುತ್ತೆ. ಈಗ ನಿಮ್ಮ ಎಡಗೈಯನ್ನ ಮೇಲಕ್ಕೆತ್ತಿ ಬಲ ಮೊಣಕಾಲನ್ನ ಸುತ್ತುವರೆದು ನಿಮ್ಮ ಕಾಲನ್ನ ಹಿಡ್ಕೋಬಹುದು. ಯಾರಿಗೆ ಆಗದಿಲ್ವೋ ಅವ್ರಿಗೆ ಈ ಕಾಲನ್ನು ಇಲ್ಲಿ ಹಿಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಮೊಣಕಾಲು. ಇನ್ನೂ ನಮಗೆ ಟ್ವಿಸ್ಟಿಂಗ್ ಸಾಕಾಗ್ತಾ ಇಲ್ಲ, ಡೈಲಿ ಮಾಡ್ತಾ ಇದ್ರೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಅವಾಗ ನಿಮ್ಗೆ ಸುಲಭ ಅನ್ಸುತ್ತೆ, ಆಗ ಮೊಣಕಾಲನ್ನ ಆ ಕಡೆ ಮೊಣಕಾಲನ್ನ ಹಿಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಂಕಲ್ ಜಾಯಿಂಟ್ಸ್ ಅನ್ನ ಸಹ ಹಿಡ್ಕೋಬಹುದು. ಇದಕ್ಕೆ ನಾವು ವಕ್ರಾಸನ ಅಥವಾ ಟ್ವಿಸ್ಟೆಡ್ ಪೋಸ್ ಅಂತೆ, ಒನ್ ಆಫ್ ದ ರಾಮಬಾಣ ಅಂತ ಹೇಳ್ಬೋದು. ರಾಮಬಾಣ ಫಾರ್ ಡಯಾಬಿಟೀಸ್ ಅಂತಾನೆ ಈ ಒಂದು ಆಸನಕ್ಕೆ ನಾವು ಕರಿತೀವಿ. ಪ್ರತಿನಿತ್ಯ ಇದನ್ನ ಅಟ್ಲೀಸ್ಟ್ ಒಂದು 5 ನಿಮಿಷ ಆದ್ರೂ ಮಾಡ್ಬೇಕು. ಇಲ್ಲಿ ನಿಮ್ಮ ಉಸಿರಾಟ ಸಹಜವಾಗಿರ್ಬೇಕು, ಗಟ್ಟಿಯಾಗಿ ಉಸಿರು ಕಟ್ಟಿ ನಿಲ್ಬಾರ್ದು. ಯಾವುದೇ ಒಂದು ಆಸನದ ಫೈನಲ್ ಸ್ಥಿತಿಗೆ ಹೋದಾಗ ಸರಳವಾದ ಸಹಜವಾದ ಉಸಿರಾಟ ಇರ್ಬೇಕು. ಇವಾಗ ನಾರ್ಮಲ್ ಬ್ರೀದಿಂಗ್ ಅಂತ ಇಲ್ಲಿ ನೋಡಿ, ಬೆನ್ನು ನೇರವಾಗಿರುತ್ತೆ. ನೀವು ಹಿಂಗೆ ಬಕ್ಕೊಂಡು ಮಾಡುವಾಗಿಲ್ಲ, ಬೆನ್ನು ನೇರವಾಗಿರ್ಬೇಕು, ಭುಜಗಳು ನೇರ ಇರ್ಬೇಕು, ಮುಖನು ಈ ಕಡೆ ಟ್ವಿಸ್ಟ್ ಆಗಿದೆ, ಕೈಗಳು ಭುಜಗಳು ಇಲ್ಲಿ ಟ್ವಿಸ್ಟ್ ಆಗಿದೆ, ಕೈ ಸಂಪೂರ್ಣವಾದ ಬಲಗೈ ಮೇಲೆ ಬಂದಿರುತ್ತೆ, ಹೊಟ್ಟೆ ಭಾಗದಲ್ಲಿ ಟ್ವಿಸ್ಟ್ ಆಗಿರೋದ್ರಿಂದ ರಕ್ತ ಸಂಚಲನ ಸರಿ ಆಗ್ತಾ ಹೋಗುತ್ತೆ, ಮತ್ತೆ ಕಾಲ್ಗಳು ನೇರವಾಗಿ ಇರುತ್ತೆ. ಇದೊಂದರ ಸ್ವಲ್ಪ ವಿಚಿತ್ರವಾಗಿ ನೋಡ್ಲಿಕ್ಕೆ ಅನ್ಸುತ್ತೆ, ಬಟ್ ಬಹಳ ಸುಲಭವಾಗಿ ನೀವೆಲ್ಲ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಇದರ ಲಾಭಗಳು ದೇಹದ ಮೇಲೆ ತುಂಬಾ ಒಳ್ಳೆ ಪರಿಣಾಮವನ್ನ ಕೊಡ್ತಾ ಇರುತ್ತೆ. ಸೊ ಇವಾಗ ರಿಲೀಸ್ ಮಾಡ್ಬೇಕಾದ್ರೂ ಅಷ್ಟೇ, ನಿಧಾನವಾಗಿ ಮುಖವನ್ನ ಮುಂದಕ್ಕೆ ತಿರುಗಿಸಿ ಎಡಗೈಯನ್ನ ಕೆಳಗಿಳಿಸಿ ನಂತರ ಬಲಗೈಯನ್ನ ಇಳಿಸಿ ನಿಧಾನವಾಗಿ ಕಾಲನ್ನ ಕೆಳಗಡೆ ಬಂದು ಸ್ಥಿತಿಗೆ ಬರ್ಬೇಕು. ಸ್ಥಿತಿಗೆ ಬಂದು ಮತ್ತೆ ಇನ್ನೊಂದು ಕಡೆ ಅಭ್ಯಾಸವನ್ನ ಮಾಡ್ಬೇಕು. ಇದನ್ನ ನಾವು ವಕ್ರಾಸನ ಅಂತ ಹೇಳ್ತೀವಿ. ಸೊ ಎರಡು ಕಡೆ ಕಂಪಲ್ಸರಿ ಆಗಿ ಮಾಡ್ಲೇಬೇಕು. ಒಂದ್ ಆಸನ ಬಲಗಡೆ ಮಾಡ್ದಾದ್ಮೇಲೆ ಎರಡ್ ಕಡೆ ಮಾಡೋದು ಬಹಳ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ನಿಮ್ ಸೆಳೆತ ಉಂಟಾಗಿರುತ್ತೆ, ಇನ್ನೊಂದ್ ಕಡೆ ಸ್ಟಿಫ್ನೆಸ್ ಹಾಗೆ ಇರುತ್ತೆ. ಸೊ ಬಾಡಿ ಪೇಯ್ನ್ ಬರೋದು, ಮತ್ತೆ ಆಯಾಸ ಆಗೋದು, ಸುಸ್ತಾಗೋದು, ಸೊ ಈ ತರ ಎಲ್ಲಾನು ಆಗ್ತಾ ಹೋಗುದು. ಸಾಮಾನ್ಯವಾಗಿ ಯೋಗಾಭ್ಯಾಸ ಮಾಡ್ದಾದ್ಮೇಲೆ ಮನಸ್ಸು ಮತ್ತೆ ದೇಹ ಸಮತೋಲನದಲ್ಲಿರುತ್ತೆ. ನಿಮ್ದು ಯಾವುದೇ ಕಾರಣಕ್ಕೂ ಬೆವರು ಬರೋದಾಗ್ಲಿ, ಸುಸ್ತಾಗೋದಾಗ್ಲಿ, ಆಯಾಸ ಆಗೋದಾಗ್ಲಿ ಆಗ್ಬಾರ್ದು ಯೋಗ ಮಾಡಿದಾಗ. ಸೊ ನಿಧಾನವಾಗಿ ಆರಾಮಾಗಿ ಮಾಡುವಂತ ಒಂದು ಕ್ರಿಯೆಗೇನೆ ನಾವು ಇಲ್ಲಿ ಯೋಗ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವರು ಇರ್ತಾರೆ ಡೈನಾಮಿಕ್ ಯೋಗ ಮಾಡ್ತಾ ಹೋಗ್ತೀವಿ, ಬೆವರು ಆಗ್ಬೇಕು ಅದು, ಅದೆಲ್ಲ ಮಾಡಿದ್ರೆ ಯೋಗದ ಲಾಭ ನಿಮಗೆ ಯಾವ್ದು ಸಿಗ್ಬೇಕಾಗಿರುತ್ತೆ ದೇಹಕ್ಕೆ ಅದು ಸಿಗ್ತಾ ಇರೋದಿಲ್ಲ. ಹಾಗಾಗಿ ನಿಧಾನವಾಗಿ ಉಸಿರಾಟದ ಜೊತೆಗೆ ವ್ಯಾಯಾಮವನ್ನು ಮಾಡುವ ಒಂದು ಕ್ರಿಯೆಗೆ ಇಲ್ಲಿ ನಾವು ಯೋಗ ಅಂತ ಹೇಳ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಆಸನ ನಮ್ಮ ಶುಗರ್ ಕಂಟ್ರೋಲಿಗೆ ಅಂತ ಹೇಳಿದ್ರೆ ನಾವು ಉಷ್ಟ್ರ ಆಸನ ಅಂತ ಹೇಳ್ತೀವಿ. ಉಷ್ಟ್ರ ಅಂತ ಹೇಳಿದ್ರೆ ಕ್ಯಾಮಲ್ ಅಂದ್ರೆ ಒಂಟೆಯ ಒಂದು ಆಕಾರದಲ್ಲಿ ಈ ಉಷ್ಟ್ರಾಸನ ಇರುತ್ತೆ. ಮೊದಲಿಗೆ ನಾವು ಸಿಂಪಲ್ ಆಗಿರುವಂತ ಉಷ್ಟ್ರಾಸನವನ್ನ ಮಾಡಿಸ್ತೀವಿ, ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೋದಾದಂತ. ಆಮೇಲೆ ಪೂರ್ಣ ಉಷ್ಟ್ರಾಸನವನ್ನ ನಾವು ತೋರಿಸ್ತೀವಿ. ಮೊಣಕಾಲ್ಗಳು ವಜ್ರಾಸನದಲ್ಲಿ ಕೂತ್ಕೋಬೇಕು. ಇಲ್ಲಿಂದ ಮೊಣಕಾಲ್ಗಳ ಮೇಲೆ ಕೂತ್ಕೊಳ್ಳಿ. ಮೊಣಕಾಲನ್ನ ಕಂಫರ್ಟ್ ಆಗಿ ಒಂದು ಸ್ಪೇಸ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಪೂರ್ತಿ ದೇಹ ದ ಬ್ಯಾಲೆನ್ಸ್ ನಿಮ್ಮ ಮೊಣಕಾಲ್ಗಳ ಮೇಲೆ ಇರುತ್ತೆ. ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ, ಹಿಂದಕ್ಕೆ ಬಾಗಿ. ಇದನ್ನ ಅರ್ಧ ಉಷ್ಟ್ರಾಸನ ಅಂತ ಕರಿತೀವಿ. ಇದು ಸಿಂಪಲ್ ಆಗಿ ವಯಸ್ಸಾಗಿರೋರು ಮತ್ತೆ ಯಾರಿಗೆ ಜಾಸ್ತಿ ನಿಶಕ್ತಿ ಇರುತ್ತೋ ಅಂತವ್ರು ಈ ಒಂದು ಅಭ್ಯಾಸವನ್ನ ಮಾಡ್ಬೋದು. ಸಿಂಪಲ್ ಆಗಿ ಬಾಡಿ ಬ್ಯಾಲೆನ್ಸ್ ಕಂಪ್ಲೀಟ್ ಆಗಿ ಮೊಣಕಾಲ್ಗಳ ಮೇಲಿರುತ್ತೆ. ಇಲ್ಲಿ ಇದನ್ನ ಅರ್ಧ ಉಷ್ಟ್ರಾಸನ ಅಂತ ಕರಿತೀವಿ. ಇನ್ನೂ ನಾ ಎಲ್ಲ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮಾಡಕ್ ಆಗತ್ತೆ ನನ್ನ ಕೈಲಿ ಅನ್ನೋರು ಪೂರ್ತಿ ಉಷ್ಟ್ರಾಸನದ ಒಂದು ಕಂಪ್ಲೀಟ್ ಪೋಸ್ ಅನ್ನ ಮಾಡ್ಕೋಬಹುದು. ಎರಡು ಕೈಗಳನ್ನ ಕಾಲ್ಗಳ ಮೇಲೆ ಇಟ್ಕೋಬೇಕು. ಓಕೆ, ತಲೆ ಹಿಂದಕ್ಕಿರ್ಲಿ,
ಉಸಿರಾಟ ಸಹಜವಾಗಿರ್ಬೇಕು, ಎದೆ ಮುಂದಕ್ಕೆ ಉಬ್ಬಿರ್ಬೇಕು, ಹೊಟ್ಟೆ ಮುಂದಕ್ಕೆ ಬಂದಿರ್ಬೇಕು. ಸೊ ಇಲ್ಲಿಂದ ಶ್ವಾಸಕೋಶದ ಕ್ರಿಯೆಗೂ ಸಹ ಬಹಳ ಸಹಾಯ ಆಗುತ್ತೆ. ಹಾಗೆ ಕುತ್ತಿಗೆ ಹಿಂದಕ್ಕೆ ಬಾಗಿರೋದ್ರಿಂದ ನೆಕ್ ನಲ್ಲಿರುವಂತ ಒಂದು ಸ್ಟಿಫ್ನೆಸ್ ಸಹ ರಿಲೀಫ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಧಾನವಾಗಿ ಎರಡು ಕೈಗಳನ್ನ ಕೆಳಗಿಳಿಸಿ ನೀವು ಸ್ಥಿತಿಗೆ ಬನ್ನಿ. ಸೊ ಈ ಒಂದು ಆಸನದಲ್ಲಿ ಬಹಳಷ್ಟು ಲಾಭಗಳಿರುತ್ತೆ. ಒಂದು ಕುತ್ತಿಗೆಗೆ, ಭುಜಕ್ಕೆ, ಉಸಿರಾಟದ ತೊಂದರೆಗೆ, ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ, ಮತ್ತೆ ಡಯಾಬಿಟೀಸ್ ಅವರಿರೋದಕ್ಕೆ, ಬ್ಯಾಕ್ ಪೇನ್ ಅವರಿಗೆ, ಸೊ ಮೇಲ್ಭಾಗದ ಎಲ್ಲ ಅಂಗಗಳಿಗೂ ಈ ಒಂದೇ ಒಂದು ಆಸನದಿಂದ ನಿಮಗೆ ಸಾಕಷ್ಟು ಲಾಭ.